इन कांग्रेस मुस्लिम समान मनस्कर वेदिक उदय आगे मुस्लिम समाज कड़गणसलता है अदन्न ना सहिसोदिल्ल एच्चरिक सदेश रवाने बेळगावी विभाग मट्टदल्लि वेदिक सभे नडेसोदक्के वेदिक निर्धार कांग्रेस बेळवणिगेयल्लि मुस्लिम समुदाय पात्र बहुदोड्डदागिदे मुस्लिम मतलब कड्डायवागि कांग्रेस पक्ष के मीसलागिदे आदरे इत्तीचिन वर्षगळल्लि मुस्लिम कड़गणने हेच्चागता इदे इदन्न होगलाडिसबेकु ನಾವು ಈ ನಿರ್ಧಾರಕ್ಕೆ ಬಂದಿದ್ದೀವಿ ಪಕ್ಷದಲ್ಲಿನ ಮುಖಂಡರೇ ಮನ ಸಮಾನ ಮನಸ್ಕರ ವೇದಿಕೆಯನ್ನು ಹುಟ್ಟು ಹಾಕಿದ್ದಾರೆ ಇದು ಪಕ್ಷದಲ್ಲಿನ ಭಿನ್ನಮತಕ್ಕೆ ಹಿಡಿದಂತ ಕೈಗನ್ನಡಿ ಇದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನುವಂತದ್ದು ಮತ್ತೊಮ್ಮೆ ಜಗಜ್ಜಾಹಿರಾಗಿದೆ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳಲ್ಲಿ ಮುಸ್ಲಿಂ ಮತದಾರರು ಬಹಳಷ್ಟು ಇದ್ದಾರೆ ಅವರ ಮತಗಳೇ ಕೊನೆಯದಾಗಿರುತ್ತೆ ಆದರೆ ಇತ್ತೀಚೆಗೆ ಈ ಸಮುದಾಯದ ಕಡೆಗಡೆನೆ ಆಗ್ತಾ ಇದೆ ಪಕ್ಷದಲ್ಲೂ ಕೂಡ ಈ ಕಡೆಗಣನೆ ಜಾಸ್ತಿ ಆಗ್ತಾ ಇದೆ ಚುನಾವಣೆಯಲ್ಲಿ ಟಿಕೆಟ್ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬಹಳಷ್ಟು ಕಡೆಗಣನೆ ಆಗ್ತಾ ಇದೆ ಅಂತ ಹೇಳಿ ಒಂದಷ್ಟು ಸಮಾನ ಮನಸ್ಕರು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಂಡಿರುವಂತದ್ದು ನಾವು ಗಮನಿಸಿದೀವಿ ನೋಡಿ ಕಾಂಗ್ರೆಸ್ನಲ್ಲಿ ಮುಸ್ಲಿಮರು ಅವರ ಮತಗಳು ನಿರ್ಣಾಯಕವಾಗಿರುತ್ತೆ ಮುಸ್ಲಿಂ ಸಮಾಜವನ್ನ ಕಡೆಗಣಿಸಿದ್ರೆ ಅದನ್ನ ಸಹಿಸೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ಗರೇ ಹೇಳಿದ್ದಾರೆ ಅದರಲ್ಲೂ ಕೂಡ ಕಾಂಗ್ರೆಸ್ನ ಮುಸ್ಲಿಂ ಒಂದಷ್ಟು ಪದಾಧಿಕಾರಿಗಳು ಒಂದಷ್ಟು ನಾಯಕರು ಇದ್ದಾರಲ್ಲ ಅವರೇ ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಈ ಮುಸ್ಲಿಮರನ್ನು ಕಡೆಗಣಿಸಲಾಗ್ತಾ ಇದೆ ಈಗ ಈಗಷ್ಟೇ ಸಿಎಂ ಇಬ್ರಾಹಿಂ ಅವರು ಕಾಂಗ್ರೆಸ್ ಅನ್ನು ತೋರ್ದಿದ್ದಾರೆ ಯಾಕೆ ತೋರ್ದರು ಕಾಂಗ್ರೆಸ್ ನಲ್ಲಿ ಅವರಿಗೆ ಬೇಕಾದಷ್ಟು ಸ್ಥಾನಮಾನಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಚರ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪರ ಗಮನಿಸ್ತಾ ಇದೀವಿ ನೋಡಿ ಯಾವತ್ತಿಗಾದರೂ ಮುಸ್ಲಿಮರ ಮತಗಳು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟಿಟ್ಟ ಬುತ್ತಿಯ ರೀತಿಯಲ್ಲಿ ಇರುತ್ತೆ ಆದರೆ ಈಗ ಆ ಮುಸ್ಲಿಂ ನಾಯಕರೇ ಕಾಂಗ್ರೆಸ್ನ ವಿರುದ್ಧವಾಗಿ ನಿಂತಿರುವಂತದ್ದು ಈ ಸಭೆಯಲ್ಲಿ ಏನೆಲ್ಲ ಡಿಸಿಷನ್ಸ್ ಗಳನ್ನು ತೆಗೆದುಕೊಳ್ಳಲಾಯಿತು ಏನೆಲ್ಲ ಚರ್ಚೆ ಆಯಿತು ಅಂತ ಹೇಳಿ ವಾಸುದೇವ್ ಒಂದು ಕಡೆ ಅಂತಂದ್ರೆ ಈ ಹಿಂದಲೇ ಸಹಿತ ಏನು ಅಂತಂದ್ರೆ ಕಾಂಗ್ರೆಸ್ನ ಮೂಲ ಮತಗಳು ಯಾವು ಅಂದ್ರೆ ಅವು ಅಲ್ಪಸಂಖ್ಯಾತರ ಮತಗಳು ಅದರಲ್ಲಿ ಸಹಿತ ಮುಸ್ಲಿಂ ಸಮುದಾಯದ ಮತಗಳು ಕಾಂಗ್ರೆಸ್ಗೆ ಕೈಟ್ಟ ಬುತ್ತಿ ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂದ್ರೆ ಈ ಒಂದು ಸಭೆಯಲ್ಲಿ ನಡೆಸಲಿಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಸಮಾನ ಮನಸ್ಕರ ಒಂದು ವೇದಿಕೆಯನ್ನ ಹುಟ್ಟಿ ಹಾಕಲಾಗಿದೆ ಇದು ಅಂತಂದ್ರೆ ಹುಬ್ಬಳ್ಳಿ ಮತ್ತು ಧಾರವಾಡ ಮಧ್ಯದಲ್ಲಿರುವಂತಹ ಒಂದು ಖಾಸಗಿ ಹೋಟೆಲ್ನಲ್ಲಿ ಒಂದು ಮುಸ್ಲಿಂ ಸಮಾನ ಮನಸ್ಕರು ಒಂದು ಕಡೆ ಅಂತಾರೆ ಸಭೆ ನಡೆಸ್ತಾರೆ ಈ ಸಭೆಯನ್ನ ಮೊದಲು ನೇತೃತ್ವ ವಹಿಸಿದ್ರು ಮಾಜಿ ಸಚಿವ ಎಂ ಇಂಡಸ್ಗಿರಿ ಒಂದು ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ಈಗಾಗಲೇ ನಡೆಸಲಾಗಿತ್ತು ಇದರಲ್ಲಿ ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಎಸಿಸಿ ಕಾರ್ಯದರ್ಶಿ ಸಾಕಿರ್ ಸನದಿ ಮತ್ತು ಇಲ್ಲಿ ಹುಬ್ಬಳ್ಳಿ ಧಾರವಾಡ ಪ್ರಮುಖ ಕಾಂಗ್ರೆಸ್ ಮುಖಂಡ ಇಸ್ಮಾಯಿಲ್ ಸಮಟ್ಕಾರ್ ಈ ರೀತಿಯಾಗಿ ಹಲವಾರು ಪ್ರಮುಖರು ಸೇರಿ ಈ ಒಂದು ಸಭೆ ನಡೆಸಲಾಗುತ್ತೆ ಈ ಸಭೆಯಲ್ಲಿ ಪ್ರಮುಖ ನಿರ್ಧಾರಗಳು ಅಂತಂದ್ರೆ ಮುಂದಿನ ಚುನಾವಣೆಗೆ ಮುಂಬರೋ ಅಂದ್ರೆ ಇನ್ನು ಒಂದು ವರ್ಷದಲ್ಲೇ ಇಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ ಎರಡು ವರ್ಷದ ನಂತರ ಲೋಕಸಭಾ ಚುನಾವಣೆ ಬರುತ್ತೆ ಈಗ ಸದ್ಯದರಲ್ಲೇ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳು ಘೋಷಣೆ ಆಗುತ್ತವೆ ಇವನ್ನೆಲ್ಲವೂ ಇಟ್ಟುಕೊಂಡು ಈ ಒಂದು ಲೆಕ್ಕಾಚಾರದ ಮೇಲೆ ಸಭೆ ನಡೆಸಲಾಗುತ್ತೆ ನಮ್ಮನ್ನ ಇಲ್ಲಿ ಏನಾದರೂ ಕಡೆಗಣಿಸಿದ್ರೆ ನಾವು ನಿಮಗೆ ಇಲ್ಲಿ ಅಂದ್ರೆ ನಮ್ಮ ಮತದಾರರು ಯಾಕಂದ್ರೆ ನಾವು ಇಲ್ಲಿ ಕಾಂಗ್ರೆಸ್ ಮುಂದ್ಕೊಂಡ್ರು ನಮ್ಮ ಮತದಾರರು ನಾವು ಮತಯಾಚನೆ ಮಾಡಬೇಕಾದ್ರೆ ಏನಂತ ಮತಯಾಚನೆ ಮಾಡಬೇಕು ಹೀಗಾಗಿ ಬೆಳಗಾವಿ ವಿಭಾಗ ಮಟ್ಟದಲ್ಲಿ ಅಂದ್ರೆ ಬೆಳಗಾವಿ ವಿಭಾಗ ಮಟ್ಟ ಅಂದ್ರೆ ಉತ್ತರ ಕನ್ನಡ ಬರುತ್ತೆ ಗದಗ ಹಾವೇರಿ ಮತ್ತು ಇಲ್ಲಿ ಅಂತಂದ್ರೆ ಹಾವೇರಿ ಧಾರವಾಡ ಜಿಲ್ಲೆ ಬರುತ್ತೆ ಈ ಒಂದು ವಿಭಾಗ ಮಟ್ಟದಲ್ಲಿ ಇಷ್ಟಂತ ನಮಗೆ ಅಂತಂದ್ರೆ ಕ್ಷೇತ್ರಗಳಿಗೆ ಈಗಿಂದ್ರೆ ನಮಗೆ ಟಿಕೆಟ್ ನೀಡಿ ಕುರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಅಂತ ಹೇಳಿ ಈ ರೀತಿ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಈಗಾಗಲೇ ಒಂದು ವೇದಿಕೆಯನ್ನ ಉದಯ ಮಾಡಲಿದೆ ವಾಸುದೇವ್ ಓಕೆ ಥ್ಯಾಂಕ್ ಯು ಎಲ್ಲಪ್ಪ ನಿಮ್ಮ ಮಾಹಿತಿಗಾಗಿ